ಹೆಲೋ ಮಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿಲೈನ್ ಇವತ್ತು ನಾವು ಹಿಂದಿನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಕಕ್ಕುಡ ಅನ್ನೋ ಹಾರರ್ ಆ್ಯಂಡ್ ಥ್ರಿಲ್ಲರ್ ಮೂವಿನ ನೋಡೋಣ ಮೂವಿ ಅಂತೂ ಸಖತ್ ಎಕ್ಸೈಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗೋಕೆ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮೂವಿ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಬ್ಬ ವಯಸ್ಸಾಗಿರೋಂಥ ವ್ಯಕ್ತಿ ಬಸ್ಸಲ್ಲಿ ಬರ್ತಾ ಇರ್ತಾರೆ ಅವ್ರ ಊರಿಗೆ ಹೋಗೋಕ್ಕೂ ಮುಂಚೆನೇ ಮಾರ್ಗ ಮಧ್ಯದಲ್ಲೇ ಶಾರ್ಟ್ ಕಟ್ ಹೋಗೋಕ್ಕೋಸ್ಕರ ಬಸ್ಸಿಂದ ಕೆಳಗಿಳಿದು ಅವ್ರ ಹತ್ರ ಇದ್ದಂಥ ಸೈಕಲ್ನಲ್ಲಿ ಊರಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರೊಳಗಾಗ್ಲೇ ಸಾಯಂಕಾಲ ಆಗ್ಬಿಡುತ್ತೆ ಅವ್ರ ಊರು ಬೇರೆ ಇನ್ನೂ ತುಂಬ ದೂರ ಇರುತ್ತೆ ಅವತ್ತಿನ ದಿವಸ ಮಂಗಳವಾರ ಬೇರೆ ಹಾಗೆಯೇ ಟೈಮು ಏಳು ಹದಿನೈದು ಆಗೋಷ್ಟರಲ್ಲಿ ಅವ್ರ ಮನೆಗೆ ಹೋಗೋದಕ್ಕೆ ಆ ವಯಸ್ಸಾಗಿರೋಂಥ ವ್ಯಕ್ತಿ ತುಂಬ ಸ್ಪೀಡಾಗಿ ಅವ್ರ ಸೈಕಲ್ನಲ್ಲಿ ಹೋಗ್ತಾ ಇರ್ತಾರೆ ಆ ಊರಿನ ಹೆಸರೇ ರಥೋಡಿ ಆ ಊರಿನಲ್ಲಿ ಪ್ರತಿಯೊಂದು ಮನೆಗೂ ಎರಡೆರಡು ಬಾಗಿಲು ಒಂದು ದೊಡ್ಡದು ಇನ್ನೊಂದು ಚಿಕ್ಕದು ರಾತ್ರಿ ಅಷ್ಟರಲ್ಲಿ ಎಲ್ಲರೂ ಕೂಡ ಮೇನ್ ಡೋರ್ನ ಕ್ಲೋಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಇದ್ದಂಥ ಚಿಕ್ಕ ಡೋರ್ನ ಓಪನ್ ಇಟ್ಟು ಎಲ್ಲರೂ ಕೂಡ ಒಳಗಡೆನೆ ಇರಬೇಕು ಅಷ್ಟರಲ್ಲಿ ಯಾರು ಕೂಡ ಆಚೆ ಓಡಾಡ್ತಾ ಇರಲ್ಲ ಆ ವಯಸ್ಸಾಗಿರೋ ವ್ಯಕ್ತಿನೂ ಫೈನಲ್ಲಿ ಅವನ ಹಳ್ಳಿಗೆ ಬರ್ತಾರೆ ಹಾಗೆಯೇ ಅವ್ರ ಮನೆಯ ಮೇಯ್ನ್ ಡೋರ್ನ ಕ್ಲೋಸ್ ಮಾಡಿ ಪಕ್ಕದಲ್ಲೇ ಇದ್ದಂಥ ಚಿಕ್ಕ ಡೋರ್ನ ಓಪನ್ ಮಾಡ್ತಾರೆ ಅಷ್ಟರೊಳಗಾಗ್ಲೇ ಆ ಅಮಾನುಷ ಶಕ್ತಿ ಅಂದರೆ ಎಂಟಿಟಿ ಗಾಡೀಲಿ ಓಡಾಡ್ಕೊಂಡು ಮುಂದೆ ಹೋಗುತ್ತೆ ಹಾಗೆಯೇ ಆ ಇವಿಲ್ ಎಂಟಿಟಿಯ ಕಾಲ್ ಮಾತ್ರ ಕಾಣಿಸುತ್ತೆ ಈ ಎಂಟಿಟಿ ನೋಡಿದ್ರೆ ಪ್ರತಿ ಮನೆನೂ ಕೂಡ ಚೆಕ್ ಮಾಡ್ತಾ ಇರುತ್ತೆ ಡೋರ್ ಓಪನ್ ಇಟ್ಟಿದಾರಾ ಇಲ್ವಾ ಅಂತ ಈ ರೀತಿ ಚೆಕ್ ಮಾಡ್ತಾ ಮುಂದೆ ಹೋಗ್ತಾ ಇರೋವಾಗ್ಲೇನೆ ಒಂದ್ ಮನೆಯಲ್ಲಿ ನೋಡಿದ್ರೆ ಮೈನ್ ಡೋರು ಹಾಗೆ ಚಿಕ್ ಡೋರು ಎರಡು ಕೂಡ ಕ್ಲೋಸ್ ಆಗೇ ಇರುತ್ತೆ ಆ ಮನೆ ಒಳಗಡೆ ಒಂದ್ ಹುಡುಗ ಹಾಗೆ ಹುಡುಗಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಹುಡುಗ ನಮ್ಮ ತೀರ್ಥ ಯಾತ್ರೆಗೆ ಹೋಗಿರ್ತಾರೆ ಸೊ ಇದೇ ಗ್ಯಾಪ್ ನಲ್ಲಿ ಆ ಹುಡುಗ ಆ ಹುಡ್ಗಿನ ಕರ್ಕೊಂಡ್ ಬಂದಿರ್ತಾನೆ ಆದ್ರೆ ಅವನ್ಗೆ ಟೈಮ್ ಬಗ್ಗೆ ತಲೆನೆ ಕೆಟ್ಟಿಸ್ಕೊಂಡಿರಲ್ಲ ಅಲಾರಾಮ್ ಸ್ಟಾರ್ಟ್ ಆದಾಗ್ಲೇ ಗೊತ್ತಾಗುತ್ತೆ ಆಲ್ರೆಡಿ ಏಳು ಕಾಲಾಗಿ ಅಂತ ಆ ತಕ್ಷಣಕ್ಕೆ ಮೇಲೆ ಅವನು ಇನ್ನೇ ಆ ಚಿಕ್ಕ ಡೋರ್ನ ಓಪನ್ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ಅಷ್ಟ್ರೊಳಗಾಗ್ಲೇನೆ ನಿನಗ ಕಷ್ಟನೇ ಬೇಡಪ್ಪ ಅಂತ ಹೇಳಿ ಇವಿಲ್ ಎಂಟಿಟಿನೇ ಹೊರ್ಗಡೆಯಿಂದ ಡೋರ್ ನ ಓಪನ್ ಮಾಡುತ್ತೆ ಇದನ್ನ ನೋಡಿದಂತ ಆ ಹುಡ್ಗ ಕೈ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅನ್ನೋ ರೀತಿ ಬೇಡ್ಕೊಂಡ್ರು ಕೂಡ ಇವಿಲ್ ಎಂಟಿಟಿ ತನ್ನ ಬಲ್ಗಾಲಿಂದ ಅವ್ನ್ ಬೆನ್ನಿಗೆ ಒದ್ದು ಹೋಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಹುಡುಗನಿಗೆ ಆ ಇವಿಲ್ ಎಂಟಿಟಿ ಎಲ್ಲಿ ಒದ್ದಿತ್ತು ಅದು ಪೂರ್ತಿಯಾಗಿ ಊದ್ಕೊಂಡಿರೋ ರೀತಿ ಇರತ್ತೆ ಅಂದ್ರೆ ಗೂನ್ ಬೆನ್ನಿನ ರೀತಿ ಆಗ್ಬಿಟ್ಟಿರತ್ತೆ ಇನ್ನೇನು ಆ ಹುಡುಗನ ಅಮ್ಮನ್ನು ಕೂಡ ತೀರ್ಥಯಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ ಹಾಗೇನೆ ಆ ಹುಡುಗನ ಹಾಲ್ನಲ್ಲಿ ಒಂದು ಬೆಂಚ್ ರೀತಿ ಹಾಕಿ ಅದ್ರ ಮೇಲೆ ಕೂರಿಸಿರ್ತಾರೆ ಹಾಗೇನೆ ಆ ಮನೆಯಲ್ಲಿ ಮಿಕ್ಕಂತ ಹೆಂಗಸರೆಲ್ಲರೂ ಬಂದು ಅಲ್ಲಿ ಹಾಡು ಹೇಳ್ತಾ ಇರ್ತಾರೆ ಆ ಹುಡ್ಗನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಲಿ ಅಂತ ಸೊ ನಾವಾಗಲೇನೆ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಸನ್ನಿನ ನೋಡ್ತೀವಿ ಸನ್ನಿ ಹಾಗೆ ಸನ್ನಿ ಫ್ರೆಂಡ್ ಗಿಲ್ವಿಶ್ ಇಬ್ಬರು ಕೂಡ ಸ್ವೀಟ್ ತೊಗೊಂಡು ಈ ಹುಡುಗನ ಮನೆಗೆ ಬರ್ತಾರೆ ಹಾಗೆ ಈ ಹುಡುಗನ ಹತ್ರ ಇನ್ನು ಹದಿಮೂರು ದಿವಸ ಅಷ್ಟೇ ನಿನಗಿರೋದು ಟೈಮು ಅಂತ ಹೇಳ್ತಾರೆ ಅವ್ರ ಮನೆಯಲ್ಲೇನೆ ಊಟ ಮಾಡ್ತಾ ಇದ್ದಂಥ ಒಂದು ಅಜ್ಜ ಹಾಗೆಯೇ ಅವರ ಮೊಮ್ಮಗ ಇಬ್ಬರು ಕೂಡ ಮಾತಾಡ್ತಾ ಇರೋವಾಗ ಆ ಅಣ್ಣನಿಗೆ ಏನಾಗಿದೆ ಅಂತ ಕೇಳಿದಕ್ಕೆ ಅವ್ರಿಗೆ ಇವಾಗ ಗೂನ್ ಬೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೇನೆ ಇನ್ನು ಹದಿಮೂರು ದಿವಸ ಅಷ್ಟೇನೆ ಅವ್ರು ಬದುಕಿರೋದು ಅಂತ ಕೂಡ ಹೇಳ್ತಾರೆ ಅವ್ರು ಹೇಳಿದ ಪ್ರಕಾರನೇ ಹದಿಮೂರು ದಿವಸ ಆದ್ಮೇಲೆ ಆ ಹುಡುಗ ಕೂಡ ತೀರ್ ಹೋಗ್ತಾರೆ ಹಾಗೇನೆ ಪ್ರತಿ ಮಂಗಳವಾರನೂ ಕೂಡ ಏಳು ಹದಿನೈದರಷ್ಟರಲ್ಲಿ ಚಿಕ್ಕ ಬಾಗ್ಲು ಓಪನ್ ಮಾಡದೇ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಕಕ್ಕಡ ಶಾಪ ತಟ್ಟಿ ಅವ್ರ ಬೆನ್ನು ಉಬ್ಬಿ ಒಂದು ರೀತಿ ಗೂನ್ ಬೆನ್ ರೀತಿ ಆಗುತ್ತೆ ಅಂತ ತಿಳಿಸ್ತಾರೆ ಹಾಗೇನೆ ಅದಾಗಿ ಹದಿಮೂರು ದಿವಸ ಆದ್ಮೇಲೆ ಅವ್ರು ಸತ್ತೋಗ್ತಾರೆ ಅಂತ ಕೂಡ ಹೇಳ್ತಾರೆ ఇష్ట మాతను కూడా ಮೊಮ್ಮಗ ತುಂಬ ಆಸಕ್ತಿಯಿಂದ ಕೇಳಿಸ್ಕೊಳ್ತಾನೆ ಹಾಗೆ ಈ ಕಡೆ ಇಂದಿರಾ ಅನ್ನೋ ಹುಡುಗಿನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿರ್ತಾರೆ ಹಾಗೆಯೇ ಇಂದಿರಾ ತಂದೆಗೆ ತನ್ನ ಅಳಿಯ ಆಗೋನ್ಗೆ ಇಂಗ್ಲೀಷ್ ಬರಬೇಕು ಅನ್ನೋದು ತುಂಬಾ ಇಷ್ಟ ಇರತ್ತೆ ಅದ್ರ ಪ್ರಕಾರನೇ ಅವ್ರು ಅಳಿಯ ಆಗಿ ಬರೋನ್ಗೆ ಇಂಗ್ಲೀಷ್ ಬರ್ತಾ ಇರತ್ತೆ ಇದನ್ನು ನೋಡಿದಂಥ ಇಂದಿರಾ ತಂದೆಗೆ ತುಂಬಾನೇ ಖುಷಿಯಾಗಿ ಹುಡುಗಿನ ತೋರಿಸ್ಲಿಕ್ಕೆ ಕರಿಬೇಕು ಅಂತಿರ್ತಾರೆ ನೋಡಿದ್ರೆ ಇಂದಿರಾಗೆ ಮದುವೆ ಇಷ್ಟನೇ ಇರೋದಿಲ್ಲ ಬಾತ್ರೂಮ್ ಲಾಕ್ ಹಾಕ್ಕೊಂಡು ಕೈ ಕುಡ್ಕೊಂಡಿದ್ದೀನಿ ಅಂತ ಹೇಳಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇದನ್ನ ನೋಡಿದಂಥ ಅವ್ರ ತಂದೆ ಹಾಗಿದ್ರೆ ನೀನು ಯಾರು ಇಷ್ಟಪಡ್ತಾ ಇದ್ದರೆ ಇದ್ರೆ ಹುಡುಗನಿಗೆ ಹುಡುಗನ್ಗೆ ಇಂಗ್ಲಿಷ್ ಬಂದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರಿಂದ ಇಂದಿರಾ ಕೂಡ ತುಂಬಾ ಖುಷಿಯಿಂದ ಅವನಿಗೆ ಇಂಗ್ಲಿಷ್ ಬರತ್ತೆ ಅಂತ ಹೇಳ್ತಾಳೆ ನಿಜ ಹೇಳ್ಬೇಕು ಅಂತಂದ್ರೆ ಇಂದಿರಾ ಲವರ್ ಬೇರೆ ಯಾರು ಅಲ್ಲ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂಥ ಸನ್ನಿನೇ ಆಗಿರ್ತಾನೆ ಹಾಗೇನೇ ಸನ್ನಿಗೆ ಅವನದೇ ಆದಂತ ಒಂದು ಸ್ವೀಟ್ ಶಾಪ್ ಕೂಡ ಇರತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸನ್ನಿನ ಮೀಟ್ ಮಾಡಿದಂಥ ಇಂದಿರಾ ಮನೇಲಿ ನಡೆದಂತಹ ಅಷ್ಟು ವಿಷಯನೂ ಕೂಡ ಹೇಳ್ತಾಳೆ ಆಗ್ಲಿನೇ ಇಂದಿರಾಗೂ ಕೂಡ ಗೊತ್ತಾಗೋದು ಸನ್ನಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಆದರೆ ಸನ್ನಿ ಆದರೆ ನೀನನ್ನು ಪಡ್ಕೊಳ್ಳೋಕೋಸ್ಕರ ನಾನು ಇಂಗ್ಲೀಷ್ನ ಕಲ್ತ್ಕೊಳ್ತೀನಿ ಅಂತ ಹೇಳ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂಥ ಹಿಂದಿರಾಗಂತೂ ತುಂಬಾ ಖುಷಿ ಆಗುತ್ತೆ ಈಗ ಆಲ್ರೆಡಿ ನೋಡ್ಲಿಕ್ಕೆ ಅಂತ ಬಂದಂತ ಅವ್ರ ತಂದೆ ಒಂದು ಎಸ್ ಎ ಬರ್ಕೊಟ್ಟಿರ್ತಾರೆ ಆ ಎಸ್ಸೆನ ಸನ್ನಿಗೆ ತುಂಬ ಚೆನ್ನಾಗಿ ಇಂದಿರಾ ಗಟ್ಪಾಟ್ ಮಾಡಿಸಿರ್ತಾಳೆ ಅವತ್ತಿನ ದಿವಸ ಸಂಜೆನೆ ಸನ್ನಿ ನೋಡಲಿಕ್ಕೆ ಅಂತ ಬಂದಾಗ ಅವರಪ್ಪ ಮತ್ತೊಂದು ಎಸೆಯನ್ನು ಕೊಡ್ತಾರೆ ಅದನ್ನು ಸನ್ನಿ ನೋಡೋಕ್ಕೂ ನೋಡ್ದೆ ನೀಟಾಗಿ ಬಾಯ್ ಹಾಟ್ ಹೊಡ್ದಂಗೆ ಒಪ್ಪಿಸ್ತಾನೆ ಆದರೆ ಅವ್ರ ತಂದೆ ಅದನ್ನು ಎಕ್ಸ್ಚೇಂಜ್ ಮಾಡಿರ್ತಾರೆ ಸೊ ಇದರಿಂದ ಸನ್ನಿಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನೋದು ಅವ್ರ ತಂದೆಗೆ ಗೊತ್ತಾಗತ್ತೆ ಇದರಿಂದ ಇಂದಿರಾ ತಂದೆಗೆ ಇಂದಿರಾನ ಸನ್ನಿಗೆ ಕೊಟ್ಟು ಮದುವೆ ಮಾಡೋದು ಇಷ್ಟ ಇರೋದಿಲ್ಲ ಸೊ ಸನ್ನಿಗೆ ತುಂಬ ಬೇಜಾರು ಮಾಡಿಕೊಂಡು ಅವ್ನ ಫ್ರೆಂಡ್ ಗಿಲ್ವಿಟ್ಟಿನ ಬಾರ್ಬರ್ ಶಾಪಿಗೆ ಬಂದು ಇಬ್ಬರು ಕೂತು ಮಾತಾಡೋವಾಗ ಅಲ್ಲಿಗೆ ಬಂದಂಥ ಇಂದಿರಾ ಒಂದು ಕೆಲಸ ಮಾಡೋಣ ನಾವಿಬ್ಬರು ಕೂಡ ಇಲ್ಲಿಂದ ದೂರ ಹೋಗಿ ಮದುವೆ ಆಗಿಬಿಡೋಣ ಆಮೇಲೆ ನಮ್ಮ ಅಪ್ಪನ್ಗಳಣ ಅವರು ಕೂಡ ಒಪ್ಕೊಳ್ತಾರೆ ಈ ಐಡಿಯಾ ಕೊಟ್ಟಿದ್ದೆ ನಮ್ಮಮ್ಮ ನೀನು ಕೂಡ ನಿಮ್ಮಪ್ಪನ ಒಪ್ಪಿಸ್ಬಿಟ್ಟು ಬಾ ಅಂತ ಹೇಳಿ ಅವಳವತ್ತಿನ ದಿವ್ಸಲಿಂದ ಹೊರಡ್ತಾಳೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸನ್ನಿ ಇಂದಿರಾ ಹಾಗೆ ಗಿಲ್ಬಿಟ್ಟು ಮೂರು ಜನರು ಶಾಸ್ತ್ರ ಅವ್ರ ಹತ್ರ ಯಾವಾಗ ಮದುವೆ ಮಾಡ್ಕೊಳ್ಳೋದು ಅಂತ ಶಾಸ್ತ್ರ ಕೇಳಿಸೋವಾಗ ಮಂಗಳವಾರ ಸಂಜೆ ಮದುವೆಗೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿಬಿಡ್ತಾರೆ ಹಾಗೆಯೇ ಇದನ್ನ ಕೇಳಿಸ್ಕೊಂಡಂತ ಸನ್ನಿಗಂತೂ ತುಂಬಾನೇ ಭಯ ಆಗತ್ತೆ ಆದ್ರೆ ಇಂದಿರಾ ಏನಾದ್ರೂ ಮದುವೆ ಮಾಡ್ಕೊಳ್ದೇ ಇದ್ರೆ ನಮ್ಮ ಅಪ್ಪ ತೋರಿಸಿದ ಹುಡುಗನೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೆದರಿಸಿದ್ರಿಂದ ಬೇರೆ ದಾರಿ ಇಲ್ದನೆ ಸನ್ನಿ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಹಾಗೇನೆ ಅವತ್ತಿನ ದಿವಸ ರಾತ್ರಿನೇ ಇಂದಿರಾನ ಅಕ್ಕ ಗೋಮತಿನ ತೋರಿಸ್ತಾರೆ ಅವರಿಬ್ರು ಕೂಡ ಟ್ವಿನ್ ಸಿಸ್ಟರ್ ಆಗಿರ್ತಾರೆ ಅವರಿಬ್ರು ನೋಡೋದಕ್ಕೆ ಒಂದೇ ತರ ಇರ್ತಾರೆ ಗೋಮತಿಗೆ ನಿದ್ದೆಗಣ್ಣಲ್ಲಿ ಅಂತ ಅಭ್ಯಾಸ ಇರುತ್ತೆ ಇದರಿಂದ ತುಂಬನೇ ಆಭಾಸ ಆಗ್ತಾ ಇರತ್ತೆ ರಾತ್ರಿ ಹೊತ್ನಲ್ಲಿ ಎಲ್ಲೆಲ್ಲೋ ಹೊರಟೋಗ್ತಾ ಇರ್ತಾರೆ ಸೊ ಇದಕ್ಕೋಸ್ಕರ ಬೇರೆ ತೊಂದ್ರೆ ಬೇಡ ಅಂತ ಹೇಳಿ ಅವ್ರನ್ನ ಅವರೇ ಲಾಕ್ ಮಾಡಿಸ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸನ್ನಿದು ಮದುವೆ ಇರುತ್ತೆ ಆದ್ರೆ ಈ ವಿಷಯನ ಅವ್ರ ಅಪ್ಪನ್ಗೆ ಹೇಳೋದಕ್ಕೆ ಎದುರುಕೊಳ್ತಾರೆ ಫ್ರೆಂಡ್ ತಂಗಿ ಮದ್ವೆಗೆ ಹೋಗ್ತಾ ಇದ್ದೀನಿ ಇವತ್ತು ಸಂಜೆ ಏಳು ಕಾಲ್ಗೆ ನೀವೇ ಬಾಗಿಲು ತೆಗಿತೀರಾ ಅಂತ ಕೇಳೋವಾಗ ನನಗೆ ಸತ್ಸಂಗ ಇದೆ ಮುಂಚೆನೆ ಹೇಳಿದ್ದೆ ಅಲ್ವಾ ಸೊ ನೀನು ಅವ್ರಿಗೆ ಗಿಫ್ಟ್ ಕಳಿಸ್ಬಿಡು ಅಂತ ಹೇಳಿ ಅವ್ರ ತಂದೆ ಅಲ್ಲಿಂದ ಹೊರಟೋಗ್ತಾರೆ ಆಗ್ಲೇನೆ ಸನ್ನಿಗೆ ಫೋನ್ ಮಾಡ್ದಂತ ಇಂದಿರಾ ಇವತ್ತೇನಾದ್ರೂ ನಮ್ಮ ಮದುವೆ ಆಗದೆ ಇದ್ರೆ ಲೈಫ್ ಲಾಂಗ್ ನಾನಿನ ಮದುವೆ ಆಗಲ್ಲ ಅಂತ ಹೆದರ್ಸ್ತಾಳೆ ಇದರಿಂದ ಸನ್ನಿ ಆದಷ್ಟು ಬೇಗ ಹೋಮನ ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೆ ಹೇಳ್ತಾರೆ ಅಲ್ಲಿಗೆ ಬರ್ತಾ ಇದ್ದಂಗೆನೆ ಪಟಪಟ ಅಂತ ಹೋಮ ಸುತ್ತಿ ತಾಳಿ ಕಟ್ಟಿ ಸಾಯಂಕಾಲ ಆಗ್ತಾಯಿದೆ ಅಷ್ಟೊಳಗಡೆ ತನ್ನ ಊರಿಗೆ ಹೋಗಬೇಕು ಅಂತ ಹೇಳಿ ಅವ್ರು ಬೈಕ್ನ ಸ್ಟಾರ್ಟ್ ಮಾಡ್ತಾರೆ ಫೈನಲಿ ಬೈಕು ಕೂಡ ಸ್ಟಾರ್ಟ್ ಆಗೋದಿಲ್ಲ ಪಕ್ಕದಲ್ಲಿದ್ದಂಥ ಸೈಕಲ್ನ ಹತ್ಕೊಂಡು ಅವ್ರ ಊರ ಕಡೆಗೆ ಹೊರಡ್ತಾರೆ ತುಂಬ ಸ್ಪೀಡಾಗಿ ಸೈಕಲ್ನ ತುಣಿತಾ ಇದ್ದಿದ್ದರಿಂದ ಸೈಕಲ್ ಚೈನು ಕೂಡ ಕಿತ್ತೋಗ್ಬಿಡುತ್ತೆ ಅಷ್ಟೊಳಗಾಗಲೇ ಏಳು ಕಾಲಾಗೋದ್ರಲ್ಲಿರತ್ತೆ ಅದೇ ಸ್ಪೀಡಲ್ಲಿ ಒಳಗೆ ಬಂದಂಥ ಸನ್ನಿ ಮೇನ್ ಡೋರ್ನ ಕ್ಲೋಸ್ ಮಾಡಿ ಆ ಚಿಕ್ಕ ಡೋರ್ನ ಓಪನ್ ಮಾಡಕ್ಕೆ ಹೋಗ್ತಾರೆ ಅನ್ಫಾರ್ಚುನೇಟ್ಲಿ ಆ ಡೋರು ಕೂಡ ಅವ್ರ ಕೈಗೆ ಕಿತ್ತು ಬಂದುಬಿಡತ್ತೆ ಡೋರ್ ಓಪನ್ ಮಾಡೋಕ್ಕಾಗೋದೇ ಇಲ್ಲ ಅಷ್ಟೊಳಗಾಗಲೇ ಏಳು ಕಾಲ ಆಗೇ ಹೋಗ್ಬಿಟ್ಟಿರುತ್ತೆ ಸೊ ಅಲ್ಲಿಗೆ ಬಂದಂಥ ಕುದಾ ಅದೇ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬರುತ್ತೆ ಸನ್ನಿ ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಆ ಕುಕ್ಕದ ಅವ್ನ ಪಾಡಿಗೆ ಒಂದೊಂದು ಬಿಡೋದೇ ಇಲ್ಲ ಫೈನಲಿ ಅದರ ಬಲಗಾಲ್ನಿಂದ ಸನ್ನಿ ಬೆನ್ನಿಗೆ ಹೊದ್ದು ಅಲ್ಲಿಂದ ಹೊರಟೋಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮೂವಿ ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ ಸೊ ಅದೇ ಪರಿಸ್ಥಿತಿ ಇವಾಗ ಸನ್ನಿಗೂ ಕೂಡ ಬಂದಿರುತ್ತೆ ಸನ್ನಿನ ಒಂದು ಬೆಂಚ್ ಹಾಕಿ ಕೂರಿಸಿ ಅಕ್ಕಪಕ್ಕ ಹೆಂಗಸರೆಲ್ಲ ಆಡಳ್ತಾ ಇರ್ತಾರೆ ಆಗ್ಲೇ ಲಗೇಜ್ ಸಮೇತವಾಗಿ ಹಿಂದಿರಾ ಕೂಡ ಸನ್ನಿ ಮನೆಗೆ ಬರ್ತಾಳೆ ನೋಡ್ತಾ ಇದ್ರೆ ಸಿಚುಯೇಷನ್ ತುಂಬನೇ ಕ್ರಿಟಿಕಲ್ ಆಗಿರುತ್ತೆ ಯಾಕೆ ಅಂತಂದರೆ ಸನ್ನಿ ಇಂದಿರಾನ ಮದುವೆ ಆಗಿರೋದು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ ಸೊ ಫೈನಲಿ ಇಂದಿರಾನ ಸನ್ನಿ ಮದುವೆ ಮದುವೆ ಆಗಿದ್ದಾನೆ ಅನ್ನೋ ವಿಷಯ ಅವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆಗ್ಲೇನೆ ಸನ್ನಿಯ ಅಪ್ಪ ವಿಷಯ ಹೇಳಿದ್ರೆ ನಾನೇ ನಿನ್ನನ್ನು ಮದುವೆ ಮಾಡ್ಕೊಳ್ಳಿ ಕಳಿಸ್ತಿದ್ದೆ ನನ್ನ ಹತ್ರನೂ ಕೂಡ ಮುಚ್ಚಿಟ್ಟು ಮದುವೆ ಆಗ್ಬಿಟ್ಟೆ ನೀನು ನೀನು ಕೇವಲ ಹದಿಮೂರು ದಿವಸ ಅಷ್ಟೇ ಬದುಕಿರೋದು ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಸೊ ಇದನ್ನ ನೋಡಿದಂಥ ಇಂದಿರಾ ನೀವೆಲ್ಲರೂ ಕೂಡ ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ಇದೇ ಮೂಡ್ ನಂಬಿಕೆನ ನಂಬ್ತಾ ಇದ್ದೀರಾ ನಾನು ಈಗಲೇ ಸನ್ನಿನ ಡೆಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೊಂದೊಳ್ಳೆ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾಳೆ ಇದಕ್ಕೆ ಅವರಪ್ಪ ಒಪ್ಪದೇ ಇದ್ದಾಗ ಸನ್ನಿ ಲಾಸ್ಟ್ ಚಾನ್ಸ್ ು ಒಂದು ದಿವಸ ಇಂದಿರಾಗೆ ಕೊಡೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಡೆಲ್ಲಿರಿರೋ ಅಂಥ ಹಾಸ್ಪಿಟಲ್ಗೆ ಬಂದು ಚೆಕಪ್ ಮಾಡಿಸಿದಾಗ ಡಾಕ್ಟರು ಏನೂ ಆಗಿಲ್ಲ ಜಸ್ಟ್ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಸೊ ಒಂದು ಚಿಕ್ಕ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ ಅವತ್ತಿನ ದಿವಸ ರಾತ್ರಿಯೇ ಒಬ್ಬಳೇ ಇಂದಿರ ಕೂತಿರೋವಾಗ ಅವಳಿಗೆ ಯಾರೋ ಒಬ್ಬರು ನೀರು ತಂದು ಕೊಡ್ತಾರೆ ಯಾರು ಅಂತ ನೋಡ್ತಾ ಇರೋವಾಗಲೇ ಅಲ್ಲಿಗೆ ಬಂದಂಥ ಗಿಲ್ಬಿಟ್ಟು ಅಣ್ಣನಿಗೆ ಸರ್ಜರಿ ಆಗಿದೆ ಸೊ ಅವ್ನಿವಾಗ ಸರಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಇಂದಿರಾಗಂತೂ ಸಕ್ ಖುಷಿಯಾಗುತ್ತೆ ಹಾಗೆ ಅವತ್ತಿನ ದಿವಸ ರಾತ್ರಿ ಅವರಿಬ್ಬರು ಕೂಡ ಅದೇ ಬೆಡ್ ಮೇಲೆ ಮಲ್ಕೊಂಡು ತುಂಬ ಹೊತ್ತು ಮಾತಾಡ್ತಾ ಇರ್ತಾರೆ ಬೆಳಗ್ಗೆ ಆಗೋಷ್ಟೊಳಗಡೆ ಇಂದಿರಾ ಸನ್ನಿಗೆ ಯಾಕೆ ನಿದ್ದೆ ಮಾಡಿಲ್ಲ ಅಂತ ಕೇಳೋವಾಗ ಸನ್ನಿ ಬೆನ್ನು ಮತ್ತೆ ಪುನಃ ಅದೇ ತರ ಉಪ್ಕೊಂಡಿರೋದು ಕಾಣಿಸುತ್ತೆ ಇದನ್ನ ನೋಡಿದಂಥ ಇಂದಿರಾಗಂತೂ ತುಂಬಾನೇ ಬೇಜಾರಾಗುತ್ತೆ ಸನ್ನಿಗೂ ಕೂಡ ತುಂಬ ಬೇಜಾರಾಗುತ್ತೆ ಅವರಷ್ಟು ಜನರು ಕೂಡ ಲಿಫ್ಟ್ನಲ್ಲಿ ಕೆಳಗೆ ಬರೋವಾಗ ರಾತ್ರಿ ಯಾರು ಇಂದಿರಾಗೆ ನೀರು ಕೊಟ್ಟಿದ್ನೋ ಅದೇ ವ್ಯಕ್ತಿ ಲಿಫ್ಟ್ನಲ್ಲಿ ಇಂದಿರಾಗೆ ಅವನ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ ಊರಿಗೆ ಆಲ್ರೆಡಿ ವಿಷಯ ಮುಟ್ಟಿರ್ತಾರೆ ಸರ್ಜರಿಯಾಗಿ ಎಲ್ಲ ಸರಿ ಹೋಗಿದೆ ಅಂತ ಮತ್ತೆ ಬೆನ್ ಗೂನ್ ಆಗಿರೋದೇ ನೋಡಿ ಸನ್ನಿ ತಂದೆಗಂತೂ ತುಂಬಾನೇ ಬೇಜಾರಾಗುತ್ತೆ ಇದ್ದಿದ್ದು ಒಂದು ದಿವಸನೂ ಕೂಡ ನನ್ನ ಮಗನಿಂದ ನನ್ನನ್ನು ದೂರ ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಇಂದಿರ ಮೇಲೆ ಕೋಪ ಮಾಡ್ಕೊಳ್ತಾರೆ ಸನ್ನಿಗೆ ಈಗ ಕೇವಲ ಹನ್ನೆರಡು ದಿವಸ ಮಾತ್ರ ಬಾಕಿ ಇರತ್ತೆ ಆಗ್ಲೇ ಬೇರೆ ಯೋಚನೆ ಮಾಡ್ದಾನೆ ಇಂದಿರಾ ಈಗ ಆಲ್ರೆಡಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಂತ ವ್ಯಕ್ತಿಗೆ ಫೋನ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾಳೆ ಆಗ್ಲೇ ನಾವು ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಗೋಸ್ಟ್ ಅಂಟರ್ ವಿಕ್ಟರ್ ನೋಡ್ತೀವಿ ಅವರು ಯಾವ್ದಾದ್ರು ಆಸೆ ಇಟ್ಕೊಂಡು ಸತ್ತಿರುವಂತ ಇವಿಲ್ ಎಂಟಿಟಿಗಳಿಗೆ ಅವರ ಆಸೆಗಳನ್ನ ಪೂರೈಸಿ ಅವರಿಗೆ ಮುಕ್ತಿ ಕೊಡಿಸುವಂತ ಕೆಲಸನ ಮಾಡ್ತಿರ್ತಾರೆ ಈಗಲೂ ಕೂಡ ಒಂದು ಫಿಮೇಲ್ ಇವಿಲ್ ಎಂಟಿಟಿಗೆ ಆಸೆ ಇರೋ ತರ ಒಂದು ಮೇಲ್ ಇವಿಲ್ ಎಂಟಿಟಿನ ಜೊತೆ ಮಾಡಿ ಆ ಒಂದು ಆತ್ಮಕ್ಕೆ ಶಾಂತಿ ಕೊಡಿಸ್ತಾ ಇರೋವಾಗ್ಲೇನೆ ಇಂದು ಫೋನ್ ಮಾಡಿರ್ತಾರೆ ಸೊ ಈ ಒಂದು ಆತ್ಮಗಳಿಗೆ ಶಾಂತಿ ಕೊಡಿಸಿ ನೆಕ್ಸ್ಟ್ ರಥೋಡಿ ಊರಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಫೈನಲ್ ರಥೋಡಿ ಊರನ್ನ ರೀಚ್ ಮಾಡಿದಂಥ ಗೋಸ್ಟ್ ಅಂಟರ್ ವಿಕ್ಟರ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸನ್ನಿ ಫ್ರೆಂಡ್ ಆಗಿರೋಂತ ಗಿಲ್ವಿಶ್ ಬರ್ತಾರೆ ಗಿಲ್ವಿಶು ವಿಕ್ಟರ್ನ ಕರ್ಕೊಂಡು ಸೀದಾ ಹಿಂದೂ ಇರೋ ಮನೆ ಹತ್ರ ಬರ್ತಾರೆ ವಿಕ್ಟರ್ ನೋಡಿದಂತ ಇಂದು ಇದು ಯಾವ್ದು ಮೇಲೂ ಕೂಡ ನಂಬಿಕೆ ಇಲ್ಲ ಲಾಸ್ಟ್ ವಿಶ್ ಅಂತ ನಾನು ನಿಮಗೆ ಫೋನ್ ಮಾಡಿದೆ ಅಂತ ತಿಳಿಸ್ತಾಳೆ ಸೊ ಇದನ್ನ ಕೇಳಿಸ್ಕೊಂಡಂಥ ವಿಕ್ಟರ್ ತಾವಿದರೆಗೂ ಎಷ್ಟು ಆತ್ಮಗಳಿಗೆ ಮುಕ್ತಿ ಕೊಡಿಸಿದ್ದೀವಿ ಅನ್ನೋದ್ರ ಬಗ್ಗೆ ಚೆನ್ನಾಗಿ ವಿವರಿಸಿ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಗಿಲ್ವಿಶಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಆಗ್ಲೇನೆ ಹೊರಗಡೆ ಡೋರ್ ನಾಕ್ ಆದಂತ ಸೌಂಡ್ ಕೇಳಿಸುತ್ತೆ ವಿಕ್ಟರ್ ಹತ್ರ ಇದ್ದಂತ ಮಿಷಿನಿಂದ ಇಂದ ಡೋರ್ ನಾಕ್ ಮಾಡ್ತಾ ಇರೋದು ಮನುಷ್ಯರು ಅನ್ನೋದನ್ನ ತಿಳ್ಕೊಳ್ತಾರೆ ಹಾಗೆ ಈಗ ಬಂದಿರೋದು ಬೇರೆ ಯಾರು ಅಲ್ಲ ಇಂದುವಿನ ಹಸ್ಬೆಂಡ್ ಸನ್ನಿನೇ ಸನ್ನಿ ಇದೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಇದು ನಮ್ಮ ಲಾಸ್ಟ್ ಹೋಪು ಇವರು ದೆವ್ವಗಳಿಗೆ ಮುಕ್ತಿ ಕೊಡಿಸ್ತಾರೆ ಅದಕ್ಕೋಸ್ಕರ ಕರ್ಸಿದೀನಿ ಅಂತ ಹೇಳ್ತಾರೆ ಹಾಗೇನೆ ಅವ್ರ ನಾಲ್ಕು ಜನರು ಅಂತಂದ್ರೆ ಸನ್ನಿ ಹಿಂದೂ ಗಿಲ್ವಿಶ್ ಹಾಗೇನೆ ಗೋಸ್ಟ್ ಹಂಟರ್ ವಿಕ್ಟರ್ ಇವ್ರ ನಾಲ್ಕು ಜನರು ಕೂಡ ಒಂದು ಗದ್ದೆ ನಲ್ಲಿರುವಂತ ದೃಷ್ಟಿ ಬೊಂಬೆ ಹತ್ರ ಬರ್ತಾರೆ ಆಗ್ಲೇನೆ ವಿಕ್ಟರ್ ಕೈನಲ್ಲಿ ಇದ್ದಂತ ಒಂದು ಮಿಷಿನ್ ಜೋರಾಗಿ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕುಕು ಆತ್ಮ ದೃಷ್ಟಿ ಗೊಂಬೆ ಹತ್ರನೇ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಂತ ವಿಕ್ಟರ್ ಮುಂದೆನೆ ಒಂದು ಕೋಲ್ ನೆಟ್ಟಿ ವೈಟ್ ಶೀಟ್ ಮೇಲೆ ಡ್ರಾಯಿಂಗ್ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡ್ರಾಯಿಂಗ್ ಬಿಡಿಸೋವಾಗ ನನ್ನನ್ನ ಯಾರು ಕೂಡ ಎಚ್ಚರ ಮಾಡಬೇಡಿ ಹಾಗೆ ಕುಕುದ ಆತ್ಮಗೆ ಲಾಸ್ಟ್ ವಿಶಸ್ ಏನು ಅಂತೆಲ್ಲ ತಿಳ್ಕೊಳ್ತೀನಿ ಅಂತ ಹೇಳಿ ಡ್ರಾಯಿಂಗ್ ಬಿಡಿಸೋವಾಗ ಅವ್ರ ದೇಹದೊಳಗಡೆ ಒಂದು ಆತ್ಮ ಸೇರ್ಕೊಂಡಿರೋ ರೀತಿ ಅವ್ರ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಡ್ರಾಯಿಂಗ್ ಬಿಡಿಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕುಕ್ಕದ ಆತ್ಮ ಇವರೆಲ್ಲರಿಗೂ ಕೂಡ ತುಂಬಾನೇ ಕಾಟ ಕೊಡ್ತಾ ಇರತ್ತೆ ಇದರಿಂದ ಎದುರುಕೊಂಡಂತ ಇಂದು ವಿಕ್ಟರ್ ಗೆ ಮಧ್ಯದಲ್ಲೇ ಎಚ್ಚರ ಮಾಡಿ ಆ ಪೇಪರ್ ಕ್ಯಾನ್ವಸ್ ಕೂಡ ಎತ್ಕೊಂಡು ಅವರೆಲ್ಲರೂ ಕೂಡ ಮನೆಗೆ ಬರ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಪೇಪರ್ ನ ಆ ನಾಲ್ಕು ಜನರು ಕೂಡ ನೋಡ್ತಾ ಅದರಲ್ಲಿ ಒಂದು ಬಾವಿ ಹಾಗೆ ಅದ್ರ ಮೇಲೆ ಕೂತಿರುವಂತ ಎರಡು ಪಾರಿವಾಳ ಹಾಗೆ ಆ ಬಾವಿ ಸುತ್ತ ಸುತ್ತಾ ಇರುವಂತಹ ಒಂದು ಗರಡ ಇರುತ್ತೆ ಈ ಪ್ಲೇಸ್ ಎಲ್ಲಿದೆ ಅಂತ ಅವ್ರು ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ ಆಗ್ಲೇ ವಿಕ್ಟರ್ ಇನ್ನ ಎರಡ್ ನಿಮಿಷ ಟೈಮ್ ಕೊಟ್ಟಿದ್ರೆ ನಾನು ಈ ಪ್ರಾಬ್ಲಮ್ ನ ಅಲ್ಲೇ ಸಾಲ್ವ್ ಮಾಡ್ತಿದ್ದೆ ಆದ್ರೆ ನೋ ಪ್ರಾಬ್ಲಮ್ ನನ್ನ ಹತ್ರ ಮತ್ತೊಂದು ಐಡಿಯಾ ಇದೆ ನಾನೊಂದು ಆಡಿಯೋ ಫ್ರೀಕ್ವೆನ್ಸಿನ ರೆಕಾರ್ಡ್ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೆ ಗೋಸ್ಟ್ ಬೇರೆ ಮಾತಾಡಿರುವಂತವೇಜ್ ಅದು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ಹೇಳಿ ಅವ್ರ ಮುಂದೆ ಆನ್ ಮಾಡ್ತಾರೆ ಕುಹು ಪೈಲ್ವನ್ನ ಬಾವಿನಲ್ಲಿ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಅಂತ ಇರತ್ತೆ ಸೊ ಅವತ್ತಿನ ದಿವಸ ರಾತ್ರಿನೇ ಅವ್ರ ನಾಲ್ಕು ಜನರು ಕೂಡ ಆ ಕುಹು ಪೈಲ್ವನ್ನ ಬಾವಿನ ಅಗಿಯೋದಕ್ಕೆ ಹೋಗ್ತಾರೆ ಗಿಲ್ವಿಶ್ ಹಾಗೆ ಸನ್ನಿ ಇಬ್ರು ಕೂಡ ಆ ಬಾವಿನ ಗೀತಾ ಇರಬೇಕಾದ್ರೆ ಆ ಬಾಬಿ ಒಳಗಡೆ ಎರಡು ಸ್ಕೆಲಿಟನ್ ಸಿಗುತ್ತೆ ಆ ಸ್ಕೆಲಿಟನ್ ಗಳು ಒಂದು ಚಿಕ್ಕ ಹುಡುಗನ್ ಮತ್ತೊಂದು ಸ್ಕೆಲಿಟನ್ ಒಂದು ಲೇಡಿದಾಗಿರುತ್ತೆ ಹಾಗೆ ಆ ಚಿಕ್ಕ ಹುಡುಗನ ತಲೆನಲ್ಲಿ ಒಂದು ಟೋಪಿ ಕೂಡ ಇರುತ್ತೆ ಆ ಟೋಪಿನ ಆಗ್ಲೇನೆ ವಿಕ್ಟರ್ ಎತ್ತಿಡ್ಕೊಳ್ತಾರೆ ಈ ರೀತಿ ಇರೋವಾಗ್ಲೇನೆ ಅಲ್ಲಿ ಜೋರಾಗಿ ಸೌಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿರೋರೆಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಈಗ ನಾವು ಫಸ್ಟ್ ಟೈಮ್ ಕುಕ್ಕದ ಗೋಸ್ಟ್ ನ ಕಣ್ಣಾರೆ ನೋಡ್ತೀವಿ ಹಾಗೇನೆ ತೆಗ್ದಿರೋಂತ ಸ್ಕೆಲಿಟನ್ ಇಂದ ಕುಕ್ಕದ ಗೋಸ್ಟಿಗೆ ತುಂಬಾನೇ ಕೋಪ ಬಂದಿರುತ್ತೆ ಇದರಿಂದ ವಿಕ್ಟರ್ ಒಂದ್ ಕಡೆಗೆ ದೂರಕ್ಕೆ ಅದ್ರ ಶಕ್ತಿಯಿಂದ ಎತ್ತಿ ಎಸೆದ್ ಬಿಡುತ್ತೆ ಹಾಗೇನೆ ಸನ್ನಿ ಹಾಗೇನೆ ಅವ್ರ ಫ್ರೆಂಡ್ ಅನ್ನ ಗುರಾಯಿಸ್ತಾ ಇದ್ದಂಗೆ ಅವರಿಬ್ರು ಕೂಡ ಆ ಮತ್ತೆ ಮೊದಲಿನ ತರನೆ ಮಣ್ಣು ಮುಚ್ಚುತ್ತಾರೆ ಹಾಗೇನೆ ಕುಕುದ ಗೋಸ್ಟ್ ಇವಾಗ ಇಂದಿರಾ ಹತ್ರನೂ ಬರುತ್ತೆ ಇಂದಿರಾ ಅವಳ ಕೈಲಲ್ಲಿ ಬೆಂಕಿ ಇಂದ ಆ ಗೋಸ್ಟ್ ಗೆ ಇದ್ದಂಗೆ ಆ ಗೋಸ್ಟ್ ಅಲ್ಲಿಂದ ಹೊರಟೋಗುತ್ತೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಇವ್ರೆಲ್ರಿಗೂ ಕೂಡ ತುಂಬಾನೇ ಭಯ ಆಗುತ್ತೆ ಹಾಗೇನೆ ವಿಕ್ಟರ್ ಗೆ ಇದು ಅಷ್ಟು ಸುಲಭವಾಗಿ ಸಾಲ್ವ್ ಆಗುವಂತ ಕೇಸ್ ಅಲ್ಲ ಆದಷ್ಟು ಬೇಗ ಸಾಲ್ವ್ ಮಾಡ ಬೇಕು ಅಂತ ಅನ್ಕೊಳ್ತಾ ಇರುವಾಗ್ಲೇನೆ ಆ ಒಂದು ಸ್ಕೆಲಿಟನ್ ಇಂದ ತಗೊಂಡ್ ಬಂದಿರೋ ಅಂತ ಟೋಪಿನ ಸೂಕ್ಷ್ಮವಾಗಿ ನೋಡೋವಾಗ ಆ ಟೋಪಿನಲ್ಲಿ ಗೋಯಲ್ ಸರ್ಕಸ್ ಅಂತ ಇರತ್ತೆ ಹಾಗೇನೆ ಈ ಕಡೆ ಇಂದು ಪೇರೆಂಟ್ಸ್ ಸನ್ನಿನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಸ್ವಲ್ಪ ದಿವಸದಲ್ಲೇ ನೀನ್ ಸತೋಗ್ತೀಯಾ ಅಂತಂದ್ರೆ ಸಾವು ಒಂದು ಸ್ಯಾಕ್ರಿಫೈಸ್ ಆಗಿರ್ಬೇಕು ನೀನೆ ಮುಂದೆ ನಿಂತು ಇಂದು ಮದ್ವೆ ಮಾಡಿಸೋ ಅಂತ ಮಾತಾಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ವಿಕ್ಟರ್ ಬರ್ತಾರೆ ಗೋಯಲ್ ಸರ್ಕಸ್ ಬಗ್ಗೆ ಹೇಳಲಿಕ್ಕೋಸ್ಕರ ವಿಕ್ಟರ್ ನೋಡಿದಂತ ಇಂದು ಸನ್ನಿ ಫ್ರೆಂಡ್ ಅಂತ ಹೇಳ್ತಾರೆ ಹಾಗೇನೆ ವಿಕ್ಟರ್ ತುಂಬಾ ಚೆನ್ನಾಗಿ ಇಂಗ್ಲಿಷ್ ನ ಮಾತಾಡಿದ್ನ ನೋಡಿದಂತ ಇನ್ ಿರ ಅಪ್ಪನ್ ಸಖತ್ ಖುಷಿ ಆಗತ್ತೆ ಹಾಗೇನೆ ಹೇಗಾದ್ರೂ ಸರಿ ನಿನ್ ಫ್ರೆಂಡ್ನು ನನ್ನ ಮಗಳಿಗೂ ಮದುವೆ ಮಾಡಿಸ್ಬಿಡು ಅಂತ ಸನ್ನಿ ಹತ್ರ ಕೇಳ್ಕೊಳ್ತಾರೆ ಇದನ್ನ ಕೇಳಿಸಿಕೊಂಡಂತ ಸನ್ನಿಗಂತೂ ತುಂಬಾನೇ ಬೇಜಾರಾಗತ್ತೆ ಹಾಗೆ ಈ ಕಡೆ ಗೋಯಲ್ ಸರ್ಕಸ್ ಬಗ್ಗೆ ಹಿಂದೂಗೆ ವಿಕ್ಟರ್ ಹೇಳ್ತಾರೆ ಹಾಗೇನೆ ಇದೇ ನಮ್ಮ ಲಾಸ್ಟ್ ಹೋಪ್ ಅಂತ ಹೇಳಿ ಅಲ್ಲಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ ಸೊ ಇವರಿಬ್ರು ಮಧ್ಯೆ ಸನ್ನಿ ತಾನು ಹೋಗ್ಬಾರ್ದು ಅಂತ ಅನ್ಕೊಂಡು ಅವರಿಬ್ರುನೇ ಕಳಿಸ್ತಾನೆ ಹಾಗೇನೆ ಸನ್ನಿಗಂತೂ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಇದರಿಂದ ಸ್ಯೂಸೈಡ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಒಂದು ಡೆತ್ ನೋಟ್ ಬರ್ದಿಟ್ಟು ಅಲ್ಲೇ ಇದ್ದಂತ ಫ್ಯಾನ್ ಗೆ ಹ್ಯಾಂಗ್ ಮಾಡ್ಕೊಳ್ತಾನೆ ಹಾಗೇನೆ ಇವ್ರಿಬ್ರು ಕೂಡ ಹೇಗಾದ್ರೂ ಸರಿ ಕಕ್ಕುದ ಸ್ಟೋರಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಅನ್ಕೊಂಡು ಆ ಒಂದು ಸರ್ಕಸ್ ಹತ್ರ ಬಂದು ಅದರ ಓನರ್ ಹತ್ರ ವಿಚಾರಿಸೋವಾಗ ಆ ಸರ್ಕಸ್ ನ ಓನರ್ ರಾಥೋಡ್ ಅನ್ನೋ ಹಳ್ಳಿ ಹೆಸರು ಕೇಳ್ತಾ ಇದ್ದಂಗೆನೆ ಹಾಗೆ ಆ ಟೋಪಿ ನೋಡ್ತಾ ಇದ್ದಂಗೆನೆ ಒಂದು ಅರವತ್ತೈದು ವರ್ಷಗಳ ಹಿಂದೆ ಏನ್ ನಡೀತು ಅನ್ನೋದನ್ನ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಥೋಡ್ ಹಳ್ಳಿಗೆ ಶೋ ಕೊಡ್ಲಿಕ್ಕೋಸ್ಕರ ಈ ಸರ್ಕಸ್ ಕಂಪ್ನಿ ಅವರು ಒಂದು ನಾಲ್ಕು ಜನ ಬಂದಿರ್ತಾರೆ ಈ ನಾಲ್ಕು ಜನದಲ್ಲಿ ಗುಲ್ಲಕ್ ಅನ್ನೋ ಹುಡುಗ ಕೂಡ ಇರ್ತಾರೆ ಅವ್ನು ತುಂಬಾ ಒಳ್ಳೆ ಹುಡುಗ ಹಾಗೇನೆ ತುಂಬಾ ಚುರುಕು ಕೂಡ ಆಗಿರ್ತಾನೆ ಏನೇ ಕೆಲಸ ಕೊಟ್ಟರು ಕೂಡ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ ಅವನಿಗೆ ಭಗವಂತ ಒಂದು ಒಳ್ಳೆ ವರ ಕೊಟ್ಟಿರ್ತಾರೆ ಯಾರಿಗಾದ್ರೂ ಯಾವ್ದಾದ್ರು ಅಂಗಾಂಗ ನೋವಾದ್ರೆ ಅವನು ತನ್ನ ಬಲ್ಗಾಲಿಂದ ನೋವಾಗಿರುವಂತ ಪ್ಲೇಸಿಗೆ ಇಡ್ತಾ ಇದ್ದಂಗೆ ಆ ನೋವು ಒಂದೇ ಕ್ಷಣಕ್ಕೆ ಮಾಯವಾಗ್ತಿರುತ್ತೆ ಅವನಿಗೆ ಶಕ್ತಿ ಕೇವಲ ಏಳು ಗಂಟೆ ಮೇಲೆ ಅಂದರೆ ಸೂರ್ಯಾಸ್ತ ಆದ ಮೇಲೆ ಆ ಒಂದು ಶಕ್ತಿ ಬರ್ತಾ ಇರುತ್ತೆ ಹೀಗಿರುವಾಗಲೇ ಒಂದು ದಿವಸ ರಾಥೋಡ್ ಹಳ್ಳಿಯ ಸರ್ಪಂಚಿಗೆ ಬೆನ್ನು ನೋವು ತುಂಬ ಬಂದಿರುತ್ತೆ ಸೊ ಆ ಊರಿನ ಕುಹು ಪೈಲ್ವಾನ್ ಕೂಡ ನೋವು ಹೋಗ್ಸೋಕ್ಕೆ ತುಂಬನೇ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಆಗ್ತಾ ಇರೋದಿಲ್ಲ ಆಗ್ಲೇ ಈ ಗುಲ್ಲಕ್ಕು ಅವ್ರ ಬೆನ್ನ ಮೇಲೆ ತನ್ನ ಬಲಗಾಲನ್ನ ಇಟ್ಟಿದ್ರಿಂದ ಕ್ಷಣ ಮಾತ್ರದಲ್ಲಿ ನೋವು ಕಡಿಮೆ ಆಗೋಗುತ್ತೆ ಇದರಿಂದ ಆ ಊರ್ನೋರು ಎಲ್ಲರೂ ಕೂಡ ಗುಲ್ಲಕ್ಕನ್ನ ತುಂಬನೇ ಪ್ರೀತಿಸ್ತಾ ಇರ್ತಾರೆ ಆದರೆ ಕುಹು ಪೈಲ್ವಾನನ್ನ ಮಾತ್ರ ಬಿಟ್ಟು ಯಾಕೆ ಅಂತಂದರೆ ನೋವು ಹೋಗೋ ಅಂಥ ಕೆಲಸನ ಕುಹು ಮಾಡ್ತಾ ಇರ್ತಾನೆ ಆ ಕೆಲಸನ ಇವಾಗ ಗುಲ್ಲಕ್ ಮಾಡ್ತಾ ಇರೋದ್ರಿಂದ ಗುಲ್ಲಕ್ ಮೇಲೆ ತುಂಬಾ ಕೋಪ ಬಂದಿರತ್ತೆ ಹಾಗೆಯೇ ಸರ್ಕಸ್ ಎಲ್ಲರೂ ಕೂಡ ರಥೋಡ್ ಹಳ್ಳಿಯಿಂದ ಹೊರಟರು ಕೂಡ ಗುಲ್ಲಕ್ ಅಲ್ಲೇ ಉಳ್ಕೊಂಡ ಅನ್ನೋ ವಿಷಯ ಗೊತ್ತಾಗುತ್ತೆ ಅದಾದಮೇಲೆ ಏನಾಯಿತು ಅಂತ ಓನರ್ಗೂ ಕೂಡ ಗೊತ್ತಿರೋದಿಲ್ಲ ಇಷ್ಟು ಸ್ಟೋರಿ ಕೇಳಿಕೊಂಡು ಇವರಿಬ್ಬರು ಕೂಡ ಊರಿಗೆ ಬರೋವಾಗ ಸನ್ನಿ ಮನೆ ಮುಂದೆ ತುಂಬ ಜನ ನಿಂತಿರ್ತಾರೆ ಇದನ್ನು ನೋಡಿದಂಥ ಹಿಂದಿರಾಗೂ ಕೂಡ ತುಂಬಾ ಭಯ ಆಗುತ್ತೆ ಆಗ್ಲೇ ಸನ್ನಿಯ ತಂದೆ ಆಚೆ ಬಂದು ನಿನ್ನಿಂದ ಆಗಿರೋದು ಇಷ್ಟೇ ಸಾಕು ಇನ್ಯಾವತ್ತೂ ಕೂಡ ನನ್ನ ಮಗನ ಸುದ್ದಿಗೆ ಬರಬೇಡ ಅಂತ ಹೇಳ್ತಾ ಇರ್ತಾರೆ ಸೊ ಆಗಲೇ ನಮಗೆ ಗೊತ್ತಾಗುತ್ತೆ ಸನ್ನಿ ಇನ್ನೂ ಕೂಡ ಸತ್ತೋಗಿಲ್ಲ ಸನ್ನಿ ಹ್ಯಾಂಗ್ ಮಾಡ್ಕೊಳ್ಳೋವಾಗ ಫ್ಯಾನೇ ಕಳಚಿ ಬಿದ್ದಿರತ್ತೆ ಸೊ ಇದರಿಂದ ಸನ್ನಿ ಬದುಕಿರ್ತಾನೆ ಹಾಗೆಯೇ ಸನ್ನಿಯ ತಂದೆ ಇಂದಿರಾಗೆ ತುಂಬಾನೇ ಬೈದಿದ್ರಿಂದ ಇಂದಿರಾ ತುಂಬಾ ಬೇಜಾರ್ ಮಾಡಿಕೊಂಡು ವಾಪಸ್ ಅವರ ಅಪ್ಪನ ಮನೆಗೆ ಹೋಗಿಬಿಡ್ತಾಳೆ ಹಾಗೆ ಅಲ್ಲೇ ಇದ್ದಂತ ತಾತ ವಿಕ್ಟರ್ಗೂ ಕೂಡ ಬೈತಾ ಇರ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ವಿಕ್ಟರು ಮುಂದೊಂದು ದಿನ ನೀನು ಆತ್ಮ ಆದಾಗ ನಾನೇ ಬೇಕಾಗುತ್ತೆ ಬಿಡು ಅಂತ ಅಂದ್ಕೊಳ್ತಾರೆ ಮನೆಗೆ ಬಂದಂತ ಇಂದಿರಾ ಗೋಮತಿನ ಮಾತಾಡಿಸೋವಾಗ ಆ ಗುಲ್ಲಕ್ ಅನ್ನೋ ಹುಡುಗನಿಂದನೇ ಎಲ್ಲೂ ಆಗ್ತಾ ಇರೋದು ಈ ಊರ್ನವರೆಲ್ಲರೂ ಕೂಡ ಆ ಹುಡುಗನಿಗೆ ತುಂಬಾನೇ ಪ್ರೀತಿ ತೋರಿಸಿದ್ರು ಆದ್ರೆ ಅವನು ಮಾತ್ರ ಇಂಥ ಶಾಪ ಕೊಟ್ಟಿದ್ದಾನೆ ಅಂತ ಬೈತಾ ಇರೋವಾಗ್ಲೇ ಇದ್ದಕ್ಕಿದ್ದಂಗೆ ಗೋಮತಿ ಚೇಂಜ್ ಆಗಿ ಇದ್ರಲ್ಲಿ ಗುಲ್ಲಕ್ ಯಾವ್ ತಪ್ಪು ಇಲ್ಲ ಅಂತ ಹೇಳ್ತಾಳೆ ಸೊ ಇದನ್ನ ಕೇಳಿಸ್ಕೊಂಡಂತ ಹಿಂದೂ ಗಂತೂ ನಮ್ಮಅಕ್ಕ ಏನಿದಂಗೆ ಹಿಂಗ್ ಚೇಂಜ್ ಆಗ್ಬಿಡ್ಲಲ್ಲ ಅಂತ ಅನ್ಸಿ ಆಗ್ಲೇನೆ ವಿಕ್ಟರ್ ಹತ್ರ ಬಂದು ನಡೆದಿರೋ ಅಷ್ಟು ವಿಷಯನು ಕೂಡ ಹೇಳ್ತಾಳೆ ಹಾಗೇನೆ ತನ್ನ ಅಕ್ಕ ಈ ರೀತಿ ಮಧ್ಯರಾತ್ರಿ ಎಲ್ಲ ನಿದ್ರೆ ಗಣ್ಣಲ್ಲಿ ಓಡಾಡ್ತಾ ಇದ್ದಿದ್ರಿಂದ ಬಂದಂತ ಯಾವ ಹುಡುಗನೂ ಕೂಡ ಒಪ್ಕೊಳ್ತಾ ಇರ್ಲಿಲ್ಲ ಅಂತ ವಿಕ್ಟರ್ ನನ್ಗನ್ಸೋ ಪ್ರಕಾರ ಗೋಮತಿಗೂ ಹಾಗೇನೆ ಗುಲ್ಲಕ್ಕಿಗೂ ಏನೋ ಸಂಬಂಧ ಇರ್ಬೋದು ಇನ್ನೊಂದ್ ಕೆಲ್ಸ ಮಾಡು ಪ್ರತಿ ದಿವ್ಸ ಲಾಕ್ ತರ ಇವತ್ತಿನ ದಿವಸ ನಿಮ್ ಅಕ್ಕ ಮಲ್ಗಿರೋವಾಗ ಡೋರ್ ನ ಲಾಕ್ ಮಾಡ್ಬೇಡ ಅಂತ ಹೇಳ್ಕೊ ಾರೆ ಅದ್ರ ಪ್ರಕಾರ ಗೋಮತಿ ರಾ ಮಧ್ಯರಾತ್ರಿ ಎಚ್ಚರ ಆಗಿ ನಿದ್ದೆಗಣ್ಣನಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಹಾಗೆ ಗೋಮತಿನ ವಿಕ್ಟರ್ ಇಂದು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗೋಮತಿ ಸೀದಾ ಈಗ ನಾವು ಆಗ್ಲೇ ಒಂದು ದೃಷ್ಟಿಗೊಂಬೆ ಹತ್ರ ಬರ್ತಾರೆ ಹಾಗೇನೆ ಈ ಕಡೆ ಸನ್ನಿಗೂ ಕೂಡ ತನ್ನ ಹೆಂಡತಿ ಮೇಲೆ ತಪ್ಪು ಒರೆಸಿದ್ದು ತಪ್ಪು ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವನು ಕೂಡ ಇಂದಿರಾನ ನೋಡಬೇಕು ಅಂತ ಅಷ್ಟೊತ್ತಿನಲ್ಲಿ ಬರೋವಾಗ ಇವರೆಲ್ಲರೂ ಕೂಡ ಆ ಗದ್ದೆನಲ್ಲಿ ಮೀಟ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ಈಗ್ಲೇ ರಿವೀಲ್ ಆಗೋದು ಗೋಮತಿ ಹಾಗೆ ಇಂದು ಇಬ್ರು ಕೂಡ ನೋಡೋದಕ್ಕೆ ಒಂದೇ ತರ ಇದಾರೆ ಅಂತ ಬೊಂಬೆ ಹತ್ರ ಬಂದಂತ ಇಂದು ಒಬ್ಬೊಬ್ಳೆ ಜೋರಾಗಿ ನಗಾಡೋದಕ್ಕೆ ಶುರು ಮಾಡ್ತಾಳೆ ಇದನ್ನ ನೋಡಿ ಅವರೆಲ್ಲರೂ ಕೂಡ ಎದುರುಕೊಳ್ತಾ ಇರೋವಾಗ ದೃಷ್ಟಿ ಬೊಂಬೆ ತಂತಾನಾಗೆ ತಾನಾಗೆ ಕುತ್ಗೆ ತಿರುಗಿಸ್ಬಿಡುತ್ತೆ ಇದರಿಂದ ಅವರೆಲ್ರಿಗೂ ಭಯ ಮತ್ತು ಜಾಸ್ತಿ ಆಗತ್ತೆ ಆಗ್ಲೇನೆ ವಿಕ್ಟರ್ ಒಂದು ಲೈಟರ್ ನ ಇಟ್ಕೊಂಡು ಎದ್ರಸ್ತಾ ಇರ್ತಾನೆ ಪಕ್ಕದಲ್ಲೇ ಇದ್ದಂತ ಗಿಲ್ವಿಶು ಲೈಟರ್ ನ ಕಿತ್ಕೊಂಡು ದೃಷ್ಟಿ ಬೊಂಬೆ ಮೇಲೆ ಎಸ್ದೇ ಬಿಡ್ತಾನೆ ಆಗ್ಲೇ ಅದರಿಂದ ಆಚೆ ಬಂದಂತ ಕುಕ್ಕದ ಪಕ್ಕದಲ್ಲೇ ಇದ್ದಂತ ಗೋಮತಿನ ಆವರ್ಸ್ಕೊಳ್ಳುತ್ತೆ ಹಾಗೇನೆ ಕುಕ್ಕದ ಅಲಿಯಾಸ್ ಗುಲ್ಲಾಕ್ ತನ್ನ ಲೈಫ್ ನಲ್ಲಿ ಏನ್ ನಡೆದಿದೆ ಅನ್ನೋ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ગુલ્લકના ગુલ્લા રાતોડૂરી પ્રતુ કૂડા પ્રીતસ્ત ಇರ್ತಾರೆ ಕುಕ್ಕು ಪೈಲ್ವನ್ನ ಮಾತ್ರ ಬಿಟ್ಟು ಯಾಕೆ ಅಂತಂದ್ರೆ ಆ ಒಂದು ನೋವು ಹೋಗೋ ಕೆಲಸನ ಇವಾಗ ಗುಲ್ಲಕ್ ಮಾಡ್ತಾ ಇರ್ತಾನೆ ಇವನಿಂದ ತನ್ನ ಬಿಸ್ನೆಸ್ ಗೆ ತೊಂದರೆ ಆಗ್ತಾ ಇದೆ ಅಂತ ಯಾವ್ದಾದ್ರು ಒಂದು ಗೋಸ್ಕರ ವೇಟ್ ಮಾಡ್ತಾ ಇರೋವಾಗ್ಲೇನೆ ಒಂದ್ ದಿವ್ಸ ಮಂಗಳವಾರ ದಿವ್ಸ ಗುಲ್ಲಕ್ಕಿಗೆ ಶಿಬು ಅನ್ನೋ ಒಂದು ಚಿಕ್ಕ ಹುಡುಗ ಫ್ರೆಂಡ್ ಇರ್ತಾನೆ ಸೊ ಅವನಿಗೆ ಒಂದು ವಿಧವೆ ತಾಯಿ ಇರ್ತಾರೆ ಅವ್ರಿಗೆ ಅವತ್ತಿನ ದಿವಸ ಬೆನ್ನೋ ಬಂದಿರತ್ತೆ ಅದಕ್ಕೋಸ್ಕರ ಗುಲ್ಲಕ್ಕನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡಿದಾಗ ನಾನು ಯಾವುದೇ ಹೆಂಗಸನ್ನು ಕೂಡ ಮುಟ್ಟೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಶಿಬು ಕೇಳೋದೇ ಇಲ್ಲ ತನ್ನ ತಾಯಿಗೆ ಹೇಗಾದರೂ ಸರಿ ಮಾಡು ಅಂತ ಹೇಳಿ ಗುಲ್ಲಕ್ಕನ್ನು ಕರ್ಕೊಂಡು ಹೋಗ್ತಾನೆ ಈ ರೀತಿ ಕರ್ಕೊಂಡು ಹೋಗ್ತಾ ಇರೋದನ್ನ ಕುಕ್ಕು ಪೈಲ್ವಾ ನೋಡಿಬಿಡ್ತಾನೆ ಹಾಗೆಯೇ ಅವ್ರ ತಾಯಿಗೂ ಹಾಗೆ ಗುಲ್ಲಕ್ಕಿಗೂ ಸಂಬಂಧ ಇದೆ ಅಂತ ಹೇಳಿ ಗುಲ್ಲಕ್ಕನ್ನ ಚೆನ್ನಾಗಿ ಹೊಡಿತಾರೆ ಅಷ್ಟು ಮಾತ್ರ ಅಲ್ಲದೆ ಗುಲ್ಲಕ್ಕಿದ್ದಂಥ ಮನೆಗೂ ಕೂಡ ಬೆಂಕಿ ಇಟ್ಬಿಡ್ತಾರೆ ಗುಲ್ಲಕ್ ಎಲ್ಪಿಗೋಸ್ಕರ ಪ್ರತಿಯೊಂದು ಮನೆಯೂ ಬಾಗ್ಲ ತಡ್ತಾರೆ ಆದ್ರೆ ಗುಲ್ಲಕ್ಕಿಗೆ ಯಾರು ಕೂಡ ಬಾಗ್ಲೂ ತೆಗೆದು ಹೆಲ್ಪ್ ಮಾಡೋದಿಲ್ಲ ಹಾಗೆಯೇ ಈ ಕಡೆ ಶಿಬು ಹಾಗೆ ಅವ್ರ ತಾಯಿ ಗಂಗಾನ ಕುಕ್ಕು ಪೈಲ್ವಾನ್ ಜನಗಳು ಸಾಯಿಸಿಬಿಟ್ಟು ಅವ್ರದ್ದೇ ಒಂದು ಮನೆಯ ಬಾವಿ ಒಳಗಡೆ ಹೂತಾಕ್ಬಿಡ್ತಾರೆ ಹಾಗೆಯೇ ಗುಲ್ಲಕ್ ಈ ಕಡೆ ತುಂಬಾ ನೋವಿಂದ ಎಲ್ಲಾರ್ಗೂ ಹೆಲ್ಪ್ ಕೇಳಿ ಕೊನೆಗೆ ಯಾರು ಹೆಲ್ಪ್ ಮಾಡದೇ ಇದ್ದಾಗ ಆ ಒಂದು ದೃಷ್ಟಿ ಗೊಂಬೆ ಹತ್ತಿರ ಬಂದು ಹದಿಮೂರು ಗಂಟೆಗಳ ಕಾಲ ನೋವನ್ನ ಅನುಭವಿಸಿ ಸತ್ತೋಗ್ತಾನೆ ಈ ಹದಿಮೂರು ಗಂಟೆಗಳ ಕಾಲ ನೋವನ್ನೇ ಯಾರೆಲ್ಲ ತಾನು ನೋವಿನಲ್ಲಿ ಇದ್ದಾಗ ಬಾಗ್ಲ ತೆಗಿಲಿಲ್ವೋ ಅವರೆಲ್ರಿಗೂ ಕೂಡ ಅಂದ್ರೆ ರಥೌಡಿ ಹಳ್ಳಿಗೆನೆ ಒಂದು ಶಾಪ ಕೊಡ್ತಾರೆ ಮುಖ್ಯ ದ್ವಾರದ ಪಕ್ಕ ತನಗೋಸ್ಕರ ಒಂದು ಚಿಕ್ಕ ಬಾಗ್ಲನ್ನು ಕೂಡ ನಿರ್ಮಿಸಬೇಕು ಪ್ರತಿ ಮಂಗಳವಾರನು ಕೂಡ ಏಳು ಗಂಟೆಯಿಂದ ಆ ಬಾಗ್ಲನ ತೆರೆದಿಡ್ಬೇಕು ಯಾರು ತೆರೆದಿಡಲ್ವೋ ಅವರುಗಳಿಗೆ ತಾನು ಬಂದು ಶಾಪ ಕೊಟ್ಟು ಹದಿಮೂರು ಗಂಟೆ ನಾನು ಹೇಗೆ ನರಳೋದ್ನೋ ಒಂದೊಂದು ಗಂಟೆನೂ ಒಂದೊಂದು ದಿವಸದ ಲೆಕ್ಕದಲ್ಲಿ ಹದಿಮೂರು ದಿವಸ ಅವರು ಕೂಡ ನರಳಿ ಸಾಯ್ಬೇಕು ಅಂತ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತ ವಿಕ್ಟರ್ ನೀನು ಹೇಳ್ತಿರೋದೆಲ್ಲ ಕರೆಕ್ಟೇ ಆದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಏನು ತಪ್ಪು ಮಾಡದೇ ಇರೋ ಈಗಿನ ಜನಗಳು ಕೂಡ ಈ ನೋವು ಅನುಭವಿಸ್ತಾ ಇದ್ದಾರೆ ಬೇರೆ ಏನಾದರೂ ಈ ಶಾಪ ವಿಮೋಚನೆಗೆ ಮಾರ್ಗ ಇದೆಯಾ ಅಂತ ಕೇಳೋವಾಗ ಕೂಡ ಇದಕ್ಕೆ ಯಾವ ಮಾರ್ಗನೂ ಇಲ್ಲ ಪ್ರತಿಯೊಬ್ಬರೂ ಕೂಡ ನೋವು ಅನುಭವಿಸದೇ ಬೇಕು ಅಂತ ಹೇಳಿ ಗೋಮತಿ ದೇಹದಿಂದ ಅದು ಆರ್ ಹೊರಟೋಗುತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ಟರ್ ಗೆ ಅನ್ನಿಸ್ತಾ ಇರತ್ತೆ ಗೋಮತಿಗೂ ಹಾಗೆ ಗುಲ್ಲ ಲಕ್ಕಿಗೂ ಯಾವುದೋ ರೀತಿಯಲ್ಲಿ ಸಂಬಂಧ ಇರಬಹುದು ಅಂತ ಯಾಕೆ ಅಂತಂದರೆ ಗೋಮತಿ ರಾತ್ರಿ ಹೊತ್ತಿನಲ್ಲಿ ನಿದ್ರೆಗಣ್ಣಲ್ಲಿ ನಡೆಯುವಾಗ ಗುಲ್ಲಕ್ ಆ ಟೈಮ್ನಲ್ಲಿ ಗೋಮತಿನ ನೋಡಿರ್ಬೋದು ಸೊ ಇದಕ್ಕೋಸ್ಕರನೇ ಗುಲ್ಲಕ್ ಯಾವುದೇ ಕಾರಣಕ್ಕೂ ಕೂಡ ಹೆಂಗಸರು ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ ಆಗ್ಲೇನೆ ವಿಕ್ಟರ್ ಮತ್ತೊಂದು ಪ್ಲಾನ್ ಮಾಡ್ತಾರೆ ಹೇಗಿದ್ರು ಗುಲ್ಲಕ್ಕಿಗೆ ತನ್ನ ಬಲಗಾಲ್ನಲ್ಲಿ ಶಕ್ತಿ ಇರೋದ್ರಿಂದ ಆ ಬಲಗಾಲನ್ನೇ ಕಟ್ ಮಾಡಿದ್ರೆ ತನ್ನ ಶಕ್ತಿ ಹೋಗಿ ಶಾಪ ವಿಮೋಚನೆ ಆಗುವಂತ ಸಾಧ್ಯತೆ ಇರಬಹುದು ಅಂತ ಇವರೆಲ್ಲರೂ ಕೂಡ ಒಂದು ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಪ್ಲಾನ್ ನ ಪ್ರಕಾರ ಹುಡ್ಗ ಅಂತ ಮನೆಯ ಸೆಲೆಕ್ಟ್ ಮಾಡಿ ಆ ಮನೆಯ ಮೇನ್ ಡೋರ್ ಪಕ್ಕದಲ್ಲಿರುವಂತಹ ಚಿಕ್ಕ ಡೋರ್ನ ಮುರಿದಾಕ್ತಾರೆ ಹೇಗಾದ್ರೂ ಸರಿ ಕಕ್ಕುಡಾಗೆ ಸಿಟ್ಟು ಬರ್ಸೋದಕ್ಕೋಸ್ಕರ ಅದ್ರ ಪ್ರಕಾರನೇ ಕಕುಡಾಗೂ ಕೂಡ ಸಿಟ್ಟು ಬರುತ್ತೆ ಹಾಗೇನೆ ಆ ಕಕ್ಕುಡ ಬರೋ ಅಂತ ಟೈಮ್ ನಲ್ಲಿ ಕರೆಕ್ಟ್ ಆಗಿ ಗೋಮತಿನ ಅದ್ರ ಕಣ್ಣಿಗೆ ಕಾಣೋ ಅಂತ ಪ್ಲೇಸ್ ನಲ್ಲಿ ಕೂರಿಸಿರ್ಬೇಕು ಸೊ ಅದ್ರ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಗೋಮತಿ ಕಡೆ ಇರೋವಾಗ ವಿಕ್ಟರು ಅದ್ರ ಕಾಲನ್ನ ಕತ್ತರಿಸ್ಬೇಕು ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನಿನ ಪ್ರಕಾರನೇ ಎಲ್ಲ ನಡೀತಾ ಇರೋವಾಗ್ಲೇನೆ ಇದ್ದಕ್ಕಿದ್ದಂಗೆ ಸನ್ನಿ ಅಲ್ಲಿಗೆ ಎಂಟ್ರಿ ತಗೊಳ್ತಾನೆ ಈ ರೀತಿ ಎಂಟ್ರಿ ತಗೊಳ್ತಾ ಇದ್ದಂಗೆ ಎಲ್ಲ ಪ್ಲಾನ್ ಕೂಡ ಪಲ್ಟ ಆಗುತ್ತೆ ಹಾಗೆಯೇ ಕಕ್ಕುದ ಸೀದಾ ಗೋಮತಿಗೆ ಹೋಗಿ ಸೇರ್ಕೊಂಡ್ಬಿಡತ್ತೆ ಹಾಗೆಯೇ ಎಲ್ರಿಗೂ ಕೂಡ ತುಂಬನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಫೈನಲಿ ತುಂಬಾ ಕಷ್ಟಪಟ್ಟು ವಿಕ್ಟರು ಗೋಮತಿ ದೇಹದಿಂದ ಕಕ್ಕುದ ಆತ್ಮನ ಹೋಗೋ ರೀತಿ ಮಾಡ್ತಾರೆ ಹಾಗೆಯೇ ತುಂಬ ಯೋಚಿಸಿದಂಥ ವಿಕ್ಟರ್ಗೆ ಗೊತ್ತಾಗುತ್ತೆ ಇನ್ನೂ ಕೂಡ ಶಿಬು ಹಾಗೆ ಅವ್ರ ಅಮ್ಮನ ಆತ್ಮಗಳಿಗೆ ಮುಕ್ತಿ ಸಿಕ್ಕಿಲ್ಲ ಅಂತ ಆಗ್ಲೇ ಆ ಪ್ಲೇಸಿಗೆ ಬಂದಂಥ ವಿಕ್ಟರು ಆ ಆತ್ಮಗಳಿಗೆ ಮುಕ್ತಿ ಸಿಗೋ ರೀತಿ ಮಾಡ್ತಾರೆ ಇದರಿಂದ ಕುಕ್ಕುದಾಗೆ ತುಂಬಾ ವಿಕ್ಟರ್ ಮೇಲೆ ಕೋಪ ಬರುತ್ತೆ ಸೊ ವಿಕ್ಟರ್ನ ಕುತ್ತಿಗೆನ ಇಸ್ಕೋ ರೀತಿ ಮಾಡ್ತಾ ಇರುತ್ತೆ ಆಗ್ಲೇ ಅಲ್ಲಿಗೆ ಗೋಮತಿ ಬರ್ತಾರೆ ಗೋಮತಿನ ನೋಡಿದಂಥ ಕುಕ್ಕುದ ಕಾನ್ಸಂಟ್ರೇಷನನ್ನು ಕಳ್ಕೊಳ್ಳುತ್ತೆ ಸೊ ಗೋಮತಿ ಕೈನಲ್ಲಿ ಒಂದು ಕತ್ತಿ ಕೂಡ ಇರುತ್ತೆ ಆ ಕತ್ತಿನ ಆಗ್ಲೇನೆ ವಿಕ್ಟರ್ ಕೈಗೆ ಎಸಿತಾರೆ ಅದು ಕೂಡ ಕುಕುದಾಗಿ ಗೊತ್ತಾಗದೇ ಇರೋ ರೀತಿ ಸೊ ಆಗ್ಲೇನೆ ಅದನ್ನ ಎತ್ಕೊಂಡಂತ ವಿಕ್ಟರ್ ಕುಕ್ಕದನ ಬಲಗಾಲ್ನ ಕತ್ತರಿಸ್ತಾರೆ ಈ ರೀತಿ ಕತ್ರಿಸ್ತಾ ಇದ್ದಂಗೆನೆ ಕು ಅಲ್ಲಿ ಮಾಯ ಆಗೋಗುತ್ತೆ ಕರೆಕ್ಟ್ ಟೈಮ್ ಗೆ ಬಂದು ಗೋಮತಿ ಹೆಲ್ಪ್ ಮಾಡಿದ್ದಕ್ಕೆ ವಿಕ್ಟರ್ ಗೋಮತಿಗೆ ಥ್ಯಾಂಕ್ಸ್ ಹೇಳೋವಾಗ ಇಲ್ಲೊಂದು ಸಸ್ಪೆನ್ಸ್ ರಿವೀಲ್ ಆಗಿರುತ್ತೆ ಬಂದಿರೋದು ಗೋಮತಿ ಅಲ್ಲ ತನ್ನ ಪತಿಯ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಇಂದಿರಾನೇ ಗೋಮತಿಯ ವೇಷ ಹಾಕೊಂಡು ಬಂದಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಹಾಗೇನೆ ನೆಕ್ಸ್ಟ್ ಡೇನೆ ಸನ್ನಿ ಬದುಕಿರೋದಿಲ್ಲ ಅನ್ನೋದು ಇವ್ರಿಬ್ರಿಗೂ ಕೂಡ ಗೊತ್ತಿರುತ್ತೆ ಸನ್ನಿ ಪರಿಸ್ಥಿತಿ ಏನಾಗಿದೆ ಅಂತ ಬಂದು ನೋಡೋಷ್ಟ್ರೊಳಗಡೆ ಸನ್ನಿಗಿದ್ದಂತಹ ಆ ಶಾಪ ವಿಮೋಚನೆ ಆಗಿರುತ್ತೆ ತನ್ನ ಗೂನಾದ ಬೆನ್ನು ಕರೆಕ್ಟ್ ಆಗೋಗಿರುತ್ತೆ ಸೊ ಇದರಿಂದ ಇಂದಿರಾ ಹಾಗೆ ಸನ್ನಿಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಗೊತ್ತಾಗೋದೇನು ಅಂತಂದ್ರೆ ವಿಕ್ಟರು ಗೋಮತಿನ ಇಷ್ಟಪಡ್ತಾ ಇದ್ದಾರೆ ಅಂತ ಹಾಗೆ ಇವರು ಪ್ರೀತಿ ಮಾಡ್ಬೋದು ಅದಿನ್ನೂ ಕೂಡ ಈ ಒಂದು ಮೂವಿನಲ್ಲಿ ತೋರಿಸಿಲ್ಲ ಹಾಗೆಯೇ ಶಾಪ ವಿಮೋಚನೆ ಆಗಿದ್ದರಿಂದ ಸನ್ನಿಯ ತಂದೆಗೂ ಇಂದಿರಾನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲರೂ ಕೂಡ ಈ ಒಂದು ಹ್ಯಾಪಿ ಮೂಮೆಂಟನ್ನು ಎಂಜಾಯ್ ಮಾಡ್ತಾರೆ ಅಂತೂ ಇಂತೂ ಶಾಪ ವಿಮೋಚನೆ ಆಯಿತು ಅಂತ ಸೊ ಕೆಲಸ ಮುಗಿಸ್ತಂಥ ವಿಕ್ಟರ್ ಕೂಡ ಅವರ ಊರಿಗೆ ಹೊರಟು ಬಿಡ್ತಾರೆ ಹಾಗೆಯೇ ನೆಕ್ಸ್ಟು ಮಂಗಳವಾರ ರಾತ್ರಿ ಹೊರ್ಗಡೆ ಎಲ್ಲ ಸೌಂಡ್ ಆಗ್ತಾ ಇರುತ್ತೆ ಒಂದು ತಾತ ಸುಮ್ಮನೆ ರೀತಿ ಸೌಂಡ್ ಆಗ್ತಿರ್ಬೋದು ಅಂತ ನೋಡ್ತಾ ಇರೋವಾಗ್ಲೇ ಕುಕು ಮತ್ತೆ ಎಂಟ್ರಿ ತಗೊಳತ್ತೆ ಸೊ ಕುಕದ ಪಾರ್ಟು ಇರ್ಬೋದಾ ಅಂತ ನಾವು ನೋಡೋಣ ಸೊ ಇಲ್ಲಿಗೆ ಮೂವಿ ಮುಗಿದಿದೆ ನಾನು ಇದೇ ಥರ ತುಂಬಾ ಹಾರರ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಆ ಮೂವಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇಂಥದ್ದೇ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸೊ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ವೀಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್